தந்தானி தானி நானி தந்தானே நானி தானா. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕಾಲುಬಾಯಿ ರೋಗ ಎಲ್ಲ ಗೊರಸುಳ್ಳ ಪ್ರಾಣಿಗಳಲ್ಲಿ ಕಾಣಿಸಿಕೊಳ್ಳುವ ವೈರಾಣು ರೋಗವಾಗಿದ್ದು, ಜಾನುವಾರುಗಳಾದ ದನ, ಎಮ್ಮೆ, ಕುರಿ, ಮೇಕೆ ಹಾಗೂ ಹಂದಿಗಳಲ್ಲಿ ಸಾಂಕ್ರಾಮಿಕ ರೋಗವಾಗಿ ಇದು ಹರಡುತ್ತದೆ. ಈ ರೋಗದಿಂದ ಜಾನುವಾರು ಪಾಲಕರಿಗೆ ಆರ್ಥಿಕವಾಗಿ ಹೆಚ್ಚು ನಷ್ಟ ಉಂಟಾಗುವುದರಿಂದ ಈ ರೋಗ ಬಾರದೇ ಇರುವಂತೆ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ಹಾಕಿಸಬೇಕಾಗುತ್ತದೆ. ರಾಜ್ಯದ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಉಚಿತವಾಗಿ ಇದೇ ತಿಂಗಳ 23ರವರೆಗೆ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಾಲುಬಾಯಿ ರೋಗ ಇದೊಂದು ಸಾಂಕ್ರಾಮಿಕ ರೋಗವಾಗಿದ್ದು, ಕರ್ನಾಟಕ ಸರ್ಕಾರ ಪಶುಪಾಲನಾ ಇಲಾಖೆ ವತಿಯಿಂದ ಈ ರೋಗದ ಸಮಗ್ರ ನಿಯಂತ್ರಣಕ್ಕಾಗಿ ಇಡೀ ರಾಜ್ಯದಲ್ಲಿ ಈಗಾಗಲೇ 10 ಸುತ್ತಿನ ಕಾಲುಬಾಯಿ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿಸೆಯಲ್ಲಿ ಸಮಗ್ರ ರೈತರು, ರೈತ ಬಾಂಧವರು ತಮ್ಮಲ್ಲಿರುವ ಜಾನುವಾರುಗಳಿಗೆ ತಪ್ಪದೇ ಲಸಿಕೆಯನ್ನು ಉಚಿತವಾಗಿ ಇಲಾಖಾ ವತಿಯಿಂದ ಕೊಡುತ್ತಿರುವ ಈ ಕಾರ್ಯಕ್ರಮವನ್ನು ಉಪಯೋಗಿಸಿಕೊಂಡು ತಮ್ಮ ಜಾನುವಾರುಗಳನ್ನು ಕಾಲುಬಾಯಿ ರೋಗದಿಂದ ಮುಕ್ತಗೊಳಿಸಿಕೊಳ್ಳಬೇಕೆಂದೇಳಿ ನಾನು ಕೇಳಿಕೊಳ್ತೀನಿ. ಅಲ್ಲದೆ ಇದು ರಾಷ್ಟ್ರೀಯ ಕಾರ್ಯಕ್ರಮವಾಗಿದೆ, ಕೇಂದ್ರ ಸರ್ಕಾರದ ಒಂದು ಭಾಗಶಃ ಸಹಾಯದಿಂದ ಹಾಗೂ ರಾಜ್ಯ ಸರ್ಕಾರದ ಅನುದಾನದಿಂದ ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ಯಶಸ್ವಿಯಾಗಿ ನಾವು ಈಗಾಗಲೇ ಮಾಡಿಕೊಂಡು ಬಂದಿದ್ದೀವಿ. ರಾಜ್ಯದಲ್ಲಿ ಅಂದಾಜು 117 ಲಕ್ಷ ಜಾನುವಾರುಗಳಿದ್ದಾವೆ. 117 ಲಕ್ಷ ಜಾನುವಾರುಗಳಿಗೆ ಸಂಪೂರ್ಣವಾಗಿ ಲಸಿಕಾ ಕಾರ್ಯಕ್ರಮವನ್ನು ಹಾಕಲಿಕ್ಕೆ ನಮ್ಮ ಇಲಾಖೆ ತಂಡಗಳನ್ನು ಈಗಾಗಲೇ ರಚಿಸಿದ್ದೀವಿ. ದಯಮಾಡಿ ಎಲ್ಲ ರೈತ ಬಾಂಧವರು ಮತ್ತು ಜಾನುವಾರು ಮಾಲೀಕರುಗಳು ಈ ಉಪಯೋಗವನ್ನು, ಈ ಸದುಪಯೋಗ ಪಡಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಮ್ಮ ಜಾನುವಾರುಗಳನ್ನು ರೋಗಮುಕ್ತ ಮಾಡಿಕೊಳ್ಳಬೇಕೆಂದೇಳಿ ಮತ್ತೊಮ್ಮೆ ನಾನು ಕೇಳಿಕೊಳ್ತೀನಿ. ನಂಜನಗೂಡು ತಾಲೂಕು ಕಾರ್ಯಾ ಗ್ರಾಮದ ಪ್ರಗತಿಪರ ಕೃಷಿಕರಾದ ಗುರುಸ್ವಾಮಿ ಅವರು ಒಟ್ಟು 2.5 ಎಕರೆ ಜಮೀನನ್ನು ಹೊಂದಿದ್ದು, 1.25 ಎಕರೆಯಲ್ಲಿ ಟೊಮ್ಯಾಟೊ, 1.25 ಎಕರೆಯಲ್ಲಿ ಬಾಳೆ, 1.5 ಎಕರೆಯಲ್ಲಿ ಅರಿಶಿನ ಹಾಗೂ 1.5 ಎಕರೆಯಲ್ಲಿ ಸೌತೆಕಾಯಿಯನ್ನು ಬೆಳೆದಿದ್ದಾರೆ. ಬಾಳೆ ಬೆಳೆಯಲ್ಲಿ ಸಾಂಬಾರು ಸೌತೆಯನ್ನು ಅಂತರ ಬೆಳೆಯಾಗಿ ಬೆಳೆದಿರುವ ಗುರುಸ್ವಾಮಿ ಅವರು ಈ ರೀತಿ ಮಿಶ್ರ ಬೆಳೆಗಳನ್ನು ಬೆಳೆದುಕೊಳ್ಳುವುದು ಹೆಚ್ಚು ಲಾಭಕರ ಎನ್ನುತ್ತಾರೆ. ಎಲ್ಲನೂ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಮೇಂಟೈನ್ ಮಾಡ್ತೀನಿ. ಒಂದು ಸರಿ ಒಂದು ರೇಟ್ ಸಿಗುತ್ತೆ, ಒಂದು ಸಿಗಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಬೆಳೆನೂ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀನಿ. ಈಗ ಸೌತೆ ಹಾಕಿ 1.5 ಎಕರೆ ಹಾಕಿದೆ, ಪರವಾಗಿಲ್ಲ, ಇಳುವರಿ ಸುಮಾರು ಬಂತು, ರೇಟು ಸಿಕ್ತು. ಅದಕ್ಕೆ 8 ರೂಪಾಯಿ 10 ರೂಪಾಯಿ ಕೆಜಿ ರೇಟ್ ಸಿಕ್ತು. ಅದರಿಂದ ಏನೋ ಖರ್ಚು ಮೇಂಟೈನ್ ಆಯಿತು. ಈ ಟೊಮೊಟೊ ರೇಟ್ ಕಮ್ಮಿ ಆಗಿದೆ, ನೋಡೋ ಹೆಂಗಾಗುತ್ತೆ ಮುಂದೆ. ಇನ್ನೂ ಒಂದು ವಾರ, ಒಂದು 8 ದಿನ 10 ದಿನ ಬೇಕು ಟೊಮೊಟೊ ಬರ್ಬೇಕಾರೆ. ಅಲ್ಲಿವರೆಗೆ ರೈಟ್ ಆದರೆ ಏನೋ ಪರವಾಗಿಲ್ಲ. ಈ ನೀರು ಹಾಯಿಸೋದೊಂದು ಮಾತ್ರ ಮಾಡ್ಕೋತೀವಿ, ಇನ್ನು ಬೇರೆ ಕೆಲಸಕ್ಕೆಲ್ಲ ಆಳು ಕರ್ಕೊಂಡೆ ಮಾಡಬೇಕು. ಇದಕ್ಕೆ ನಾವು DAP 20-20 10-26 ಗೌರ್ಮೆಂಟ್ ಗೊಬ್ಬರ ಇಷ್ಟ ಹಾಕ್ತೀವಿ. ಫಸ್ಟು ಸ್ಟಾರ್ಟಿಂಗಲ್ಲಿ ದನದ ಗೊಬ್ಬರ ಹಾಕ್ಬಿಡ್ತೀವಿ. ನಮ್ಮ ಕೊಟ್ಟಿಗೆ ಗೊಬ್ಬರ ಎಕರೆಗೆ 1-3 ಟನ್ 4 ಟನ್ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಆಮೇಲೆ ಮಾಮೂಲಿ ಈ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಹಾಕ್ತೀವಿ. ರೈಟ್ ಇದೆ ಸ್ವಲ್ಪ ಹಿಂಸೆ ಅಷ್ಟೇ. ಟೊಮೊಟೊ ರೈಟ್ ಸಿಕ್ಬಿಟ್ರೇನೋ ಪರವಾಗಿಲ್ಲ. ಈ ಅರಿಶಿನ ಏನೋ ಮಾಮೂಲಿ ರೇಟ್ ಸಿಗುತ್ತೆ ಬಿಡಿ, ಅದು ಕ್ವಿಂಟಾಲ್ 8,000-9,000 ಸಿಗುತ್ತೆ, ಅದೇನಿಲ್ಲ. ಬಾಳೆ, ಈ ಬಾಳೆ ಒಳಕ್ಕೆ ಸೌತೆ ಹಾಕಿನಿ. ಅದು ಬಾಳೆ ಬರೋದು ಲೇಟ್ ಅಲ್ವಾ, ಅದಕ್ಕೆ ಅರ್ಜೆಂಟ್ ಬರೋ ಅಂಥ ಫಸಲು ಖರ್ಚಿಗೆ ಆಲಿ ಅಂದ್ಬಿಟ್ಟು ಸೌತೆ ಹಾಕಿದ್ದೀನಿ. ಅದು ಬಂದರೆ ನಮ್ಮ ಗೊಬ್ಬರಕ್ಕೆ ಆಳುಗಳಿಗೆ ಎಲ್ಲ ಮೇಂಟೈನ್ ಆಯ್ತು ಅಂದ್ಬಿಟ್ಟು ಸೌತೆ ಹಾಕಿದ್ದೀನಿ. ಇದು ನನ್ನ ಸ್ವಂತ ಅನುಭವ. ಈ ಒಂದೇ ಫಸಲು ಮಾಡಿದ್ರೆ ರೈಟ್ ಸಿಗ್ಬೋದು, ಲಾಸ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ
ಎಲ್ಲನೂ ಮಿಶ್ರ ಬೆಳೆ ಮಾಡೋದು ನಾನು, ನನ್ನ ಯಾವಾಗಲೂ ಅಷ್ಟೇ ಮಿಶ್ರ ಬೆಳೆನೇ ಮಾಡೋದು. ಅದರಿಂದ ಹೆಂಗೋ ಮೇಂಟೈನ್ ಆಗ್ತಾ ಇರುತ್ತೆ. ಗೋಧಿ ಬೆಳೆದಿರುವ ರೈತ ಬಾಂಧವರೇ ದಯವಿಟ್ಟು ಗಮನಿಸಿ, ಗೋಧಿ ಬೆಳೆಯಲ್ಲಿ ಎಲೆ ತುಕ್ಕು ರೋಗ ಕಂಡ ತಕ್ಷಣ 1 ಮಿಲಿಲೀಟರ್ ಪ್ರೊಫಿಕೊನೋಜೋಲ್ 25 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ರೋಗದ ತೀವ್ರತೆಗೆ ಅನುಗುಣವಾಗಿ 15 ದಿನಗಳ ಅಂತರದಲ್ಲಿ ಎರಡನೆಯ ಸಿಂಪರಣೆ ಮಾಡಬೇಕು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕ್ಕೆ ಕೃಷಿ ವಾರ್ತೆ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರೆಯುವುದು.